हाय फ्रेंड्स, वेलकम टू कल्योण। इवत्तु नावु बीटीयू सी प्रोग्रामिंग लैब अलिरुव 9ने प्रोग्राम कंप्यूट साइन एक्स हेगे बरियोदु अंत कल्योण बन्नी। बीटीयू सिलेबस प्रकार सी प्रोग्रामिंग लैब अल्ली 15 प्रोग्राम्स इदे। नावु इवत्तु कंप्यूट साइन ऑफ एक्स ई प्रोग्राम हेगे स्टेप वाइज बरियोदु मते अदन्न डिफरेंट सिनारियोस अल्ली हेगे वेरिफाई माडोदु अंत कलियोण। नीवु ई वीडियो ना यूट्यूब अल्ली नोड्ता इद्रे नम वेबसाइट kalyona.com ना विजिट माडी। अल्ली सी प्रोग्रामिंग लैब कोर्स जोतेगे वाइवा क्वेश्चंस मते इन्न हेच्चु डिस्कशन्स इरुत्ते। हागे नीवु कोर्स कंप्लीट माडिद्रे कोर्स कंप्लीशन सर्टिफिकेट कूड़ा सिगुत्ते। प्रॉब्लम स्टेटमेंट, डेवलप अ प्रोग्राम टू कंप्यूट साइन एक्स यूजिंग टेलर सीरीज अप्रॉक्सिमेशन। कंपेयर योर रिजल्ट विद द बिल्ट इन लाइब्रेरी फंक्शन। प्रिंट बोथ द रिजल्ट्स विद अप्रोप्रिएट मैसेजेस। ಈ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅಲ್ಲಿ ಕೀವರ್ಡ್ಸ್ ನೋಡೋಣ. ಮೊದಲು ನಾವು ಸೈನ್ ಆಫ್ ಎಕ್ಸ್ ವ್ಯಾಲ್ಯೂನ ಕಂಪ್ಯೂಟ್ ಮಾಡಬೇಕು. ಅದನ್ನ ಟೇಲರ್ ಸೀರೀಸ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ಕಂಪ್ಯೂಟ್ ಮಾಡಬೇಕು. ನಂತರ ಸಿ ಪ್ರೋಗ್ರಾಮಿಂಗ್ ಅಲ್ಲೇ ಬಿಲ್ಟ್ ಇನ್ ಫಂಕ್ಷನ್ ಯೂಸ್ ಮಾಡಿ ನಾವು ಅದೇ ಸೈನ್ ಎಕ್ಸ್ ವ್ಯಾಲ್ಯೂನ ಕಂಪ್ಯೂಟ್ ಮಾಡಬೇಕು. ಮತ್ತೆ ನಾವು ಟೇಲರ್ ಸೀರೀಸ್ ಯೂಸ್ ಮಾಡ್ಕೊಂಡು ಕಂಪ್ಯೂಟ್ ಮಾಡಿರೋ ವ್ಯಾಲ್ಯೂ ಮತ್ತೆ ಬಿಲ್ಟ್ ಇನ್ ಫಂಕ್ಷನ್ ಯೂಸ್ ಮಾಡ್ಕೊಂಡು ಕಂಪ್ಯೂಟ್ ಮಾಡಿರೋ ವ್ಯಾಲ್ಯೂ ಎರಡು ಅಪ್ರಾಕ್ಸಿಮೇಟ್ಲಿ ಸೇಮ್ ಇದೆಯಾ ಅಂತ ನೋಡ್ಬೇಕು. ಈ ಪ್ರೋಗ್ರಾಮ್ ನಮ್ಗೆ ಯಾಕೆ ಕೊಟ್ಟಿದ್ದಾರೆ? ನಾವು ಆಲ್ರೆಡಿ ಪಾರ್ಟ್ ಎ ಪ್ರೋಗ್ರಾಮ್ಸ್ ಅಲ್ಲಿ ಸಿಂಪಲ್ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ಸ್ ಮತ್ತೆ ಕಾಂಪ್ಲೆಕ್ಸ್ ಅಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ ನ ಹೇಗೆ ಸಿ ಪ್ರೋಗ್ರಾಮಿಂಗ್ ಅಲ್ಲಿ ಇಂಪ್ಲಿಮೆಂಟ್ ಮಾಡೋದು ಅಂತ ನೋಡಿದ್ವಿ. ಈ ಪ್ರೋಗ್ರಾಮಿಂದ ನಾವು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ನ ಸಿ ಪ್ರೋಗ್ರಾಮಿಂಗ್ ಅಲ್ಲಿ ಹೇಗೆ ಇಂಪ್ಲಿಮೆಂಟ್ ಮಾಡೋದು ಅಂತ ಕಲಿತೀವಿ. ಮೇನ್ ಲಾಜಿಕ್ ಏನು? ನಮ್ಗೆ ಇನ್ಪುಟ್ ಆಗಿ ಆ ಆಂಗಲ್ ಬೇಕು, ಅಂದ್ರೆ ಡಿಗ್ರೀಸ್. ಸೈನ್ ಆಫ್ 30 degrees, ಸೈನ್ ಆಫ್ 60 degrees ಅಂತ ನಾವು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಡಿಗ್ರೀಸ್ ಬೇಕು. ಹಾಗೆ ನಂಬರ್ ಆಫ್ ಟರ್ಮ್ಸ್ ಕೂಡ ಬೇಕು. ಔಟ್ಪುಟ್ ಆಗಿ ನಾವು ಆ ಸೈನ್ ಆಫ್ ಎಕ್ಸ್ ಅನ್ನೋ ವ್ಯಾಲ್ಯೂನ ಕಂಪ್ಯೂಟ್ ಮಾಡಿ ಕೊಡ್ಬೇಕು. ಮೊದಲು ನಾವು ಈ ಡಿಗ್ರಿ ಅಥವಾ ಆಂಗಲ್ ತಗೊಂಡು ಅದನ್ನ ರೇಡಿಯನ್ಸ್ ವ್ಯಾಲ್ಯೂಗೆ ಕನ್ವರ್ಟ್ ಮಾಡಬೇಕು. ಆ ರೇಡಿಯನ್ಸ್ ನ ನಾವು ಎಕ್ಸ್ ಅಂತ ಕರೆದ್ರೆ ಅದು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಫಾರ್ಮುಲಾ ಏನು? x equals degree into pi by 180. ಈ ಪೈ ಮ್ಯಾಥಮೆಟಿಕಲ್ ವ್ಯಾಲ್ಯೂ 3.1416. ಇದು ನಮ್ಮ ರೇಡಿಯನ್ಸ್ ವ್ಯಾಲ್ಯೂ ಆಗತ್ತೆ. ನಾವು ಇಲ್ಲಿ ಟೇಲರ್ ಸೀರೀಸ್ ಯೂಸ್ ಮಾಡೋದ್ರಿಂದ ಅದರ ಫಾರ್ಮುಲಾ ಏನು? ಸೈನ್ ಆಫ್ x ಕಂಡುಹಿಡಿಯೋದಕ್ಕೆ ಈ ಫಾರ್ಮುಲಾ ಯೂಸ್ ಮಾಡಬೇಕು. x ಮೈನಸ್ x³/3 ಪ್ಲಸ್ x⁵/5 ಮೈನಸ್ x⁷/7 ಹಿಂಗೆ ಹೋಗತ್ತೆ. ಇದು ಎಲ್ತಂಕ ಆಗತ್ತೆ ಅಂದ್ರೆ ನಮ್ ನಂಬರ್ ಆಫ್ ಟರ್ಮ್ಸ್ ಎಷ್ಟಿರತ್ತೋ ಅಷ್ಟು ಸತಿ ಆಗತ್ತೆ. ಬಟ್ ಈ ಪೊಸಿಷನ್ 0 ಇಂದ ಶುರು ಆಗತ್ತೆ ನಮ್ ಪ್ರೋಗ್ರಾಮ್ ಅಲ್ಲಿ. ಸೊ ನಂಬರ್ ಆಫ್ ಟರ್ಮ್ಸ್ 3 ಇತ್ತು ಅಂದ್ರೆ 0, 1, 2, 3 ಇಲ್ಲಿ ತನಕ ಕ್ಯಾಲ್ಕುಲೇಟ್ ಆಗತ್ತೆ. ಇದನ್ನ ನಾವು ಎಷ್ಟು ಕ್ಯಾಲ್ಕುಲೇಟ್ ಮಾಡ್ತೀವೋ ಅಷ್ಟು ಅಪ್ರಾಕ್ಸಿಮೇಟ್ ಆಗಿ ನಮ್ ಸೈನ್ ಆಫ್ ಎಕ್ಸ್ ವ್ಯಾಲ್ಯೂ ಕಂಪ್ಯೂಟ್ ಆಗತ್ತೆ. ಹಾಗೇನೆ ಇದು ಒಂದೊಂದನ್ನು ನಾವು ಟರ್ಮ್ ಅಂತ ಕರಿತೀವಿ. ಸೊ ಇದು ಒಂದು ಟರ್ಮ್, ಇದು ಒಂದು ಟರ್ಮ್. ಸೊ ನಂಬರ್ ಆಫ್ ಟರ್ಮ್ಸ್ ಅಂದ್ರೆ ಅದು ಎಷ್ಟು ಟರ್ಮ್ಸ್ ಬೇಕೋ ಅಷ್ಟು ಕ್ಯಾಲ್ಕುಲೇಟ್ ಮಾಡಬೇಕು. ನಾವು ಪ್ರೋಗ್ರಾಮ್ ಅಲ್ಲಿ ಸಪ್ರೇಟ್ ಆಗಿ ನ್ಯೂಮರೇಟರ್ ಕ್ಯಾಲ್ಕುಲೇಟ್ ಮಾಡಿ ಮತ್ತೆ ಡಿನಾಮಿನೇಟರ್ ಸಪ್ರೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿ
ಅದೆರಡನ್ನು ಡಿವೈಡ್ ಮಾಡಿ ಒಂದು ಟರ್ಮ್ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇದನ್ನ ಮತ್ತೆ ಮತ್ತೆ ಮಾಡೋದ್ರಿಂದ ಫಾರ್ ಲೂಪ್ ಉಪಯೋಗಿಸ್ತೀವಿ. ಸೊ ಈ ಫಾರ್ಮುಲಾನ ನಾವು ಸಿ ಪ್ರೋಗ್ರಾಮಿಂಗ್ ಅಲ್ಲಿ ಹೇಗೆ ಬರೆಯೋದು ಅಂತ ನೋಡೋಣ. ಸೊ ನಮ್ ಪ್ರೋಗ್ರಾಮ್ನ ಹೇಗೆ ಸ್ಟೆಪ್ ವೈಸ್ ಬರೆಯೋದು ಅಂತ ನೋಡೋಣ. ಮೊದಲು ನಮಗೆ ಯಾವ್ಯಾವ ಹೆಡರ್ಸ್ ಬೇಕೋ ಅದನ್ನ ಇನ್ಕ್ಲೂಡ್ ಮಾಡಬೇಕು. ನಂತರ ಮೇನ್ ಫಂಕ್ಷನ್ ಒಳಗಡೆ ನಮಗೆ ಬೇಕಾಗಿರೋ ವೇರಿಯೇಬಲ್ಸ್ ಎಲ್ಲ ಡಿಕ್ಲೇರ್ ಮಾಡಿ ಇನ್ಪುಟ್ ವ್ಯಾಲ್ಯೂಸ್ನ ತಗೊಬೇಕು. ಆಮೇಲೆ ಬಂದಿರೋ ಡಿಗ್ರಿ ವ್ಯಾಲ್ಯೂನ ನಾವು ರೇಡಿಯನ್ಸ್ಗೆ ಕನ್ವರ್ಟ್ ಮಾಡಬೇಕು. ಆ ರೇಡಿಯನ್ಸ್ ವ್ಯಾಲ್ಯೂನ ಯೂಸ್ ಮಾಡಿಕೊಂಡು ನಾವು ಸೈನ್ ಎಕ್ಸ್ ವ್ಯಾಲ್ಯೂನ ಕಂಪ್ಯೂಟ್ ಮಾಡಬೇಕು. ಅದಕ್ಕೆ ಟೇಲರ್ ಸೀರೀಸ್ ಫಾರ್ಮುಲಾನ ಯೂಸ್ ಮಾಡಬೇಕು. ಆಮೇಲೆ ಕಂಪ್ಯೂಟ್ ಮಾಡಿರೋ ವ್ಯಾಲ್ಯೂನ ಔಟ್ಪುಟ್ ಆಗಿ ಪ್ರಿಂಟ್ ಮಾಡಬೇಕು. ಲಾಸ್ಟ್ ಅಲ್ಲಿ ನಾವು ಅದೇ ಸೈನ್ ಎಕ್ಸ್ ವ್ಯಾಲ್ಯೂನ ಬಿಲ್ಟ್ ಇನ್ ಫಂಕ್ಷನ್ ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡಿ ಅದನ್ನ ಔಟ್ಪುಟ್ ಆಗಿ ಪ್ರಿಂಟ್ ಮಾಡಬೇಕು. ಸೊ ಈ ಸ್ಟೆಪ್ಸ್ ನಾವು ಫಾಲೋ ಮಾಡಿಕೊಂಡು ಪ್ರೋಗ್ರಾಮ್ ಬರೆಯೋದಕ್ಕೆ ಶುರು ಮಾಡೋಣ. ಇಲ್ಲಿ ಮೊದಲು ನನಗೆ ಆಸ್ ಯೂಶುವಲ್ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಹೆಡರ್ ಬೇಕು. ಆಮೇಲೆ ಇಲ್ಲಿ ನಾನು ಬಿಲ್ಟ್ ಇನ್ ಮ್ಯಾಥ್ ಫಂಕ್ಷನ್ ಯೂಸ್ ಮಾಡೋದ್ರಿಂದ ಮ್ಯಾಥ್ ಹೆಡರ್ ಕೂಡ ಬೇಕು. ಸೊ ಅದಕ್ಕೆ ಇನ್ಕ್ಲೂಡ್ ಮ್ಯಾಥ್ ಡಾಟ್ ಹೆಚ್ ಅಂತ ಆಡ್ ಮಾಡ್ತೀನಿ. ಈಗ ಒಂದು ಮೇನ್ ಫಂಕ್ಷನ್ ಒಳಗಡೆ ನಮಗೆ ಬೇಕಾಗಿರುವ ವೇರಿಯೇಬಲ್ಸ್ ನಾವು ಡಿಕ್ಲೇರ್ ಮಾಡಬೇಕು. ಇಲ್ಲಿ ನನಗೆ ಫಸ್ಟ್ ಇನ್ಪುಟ್ ಏನ್ ಬೇಕು, ಆಂಗಲ್ ಬೇಕು ಅಥವಾ ಡಿಗ್ರೀಸ್. ಸೊ ಅದಕ್ಕೆ ಒಂದು ವೇರಿಯೇಬಲ್, ಹಾಗೆ ಅದನ್ನು ನಾನು ರೇಡಿಯನ್ಸ್ ಕನ್ವರ್ಟ್ ಮಾಡಬೇಕು. ಅದಕ್ಕೆ ಎಕ್ಸ್ ಅಂತ ನಾನು ವೇರಿಯೇಬಲ್ ಡಿಕ್ಲೇರ್ ಮಾಡ್ತೀನಿ. ಆಮೇಲೆ ನಾವು ನ್ಯೂಮರೇಟರ್ ಡಿನಾಮಿನೇಟರ್ ಸಪ್ರೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡೋದ್ರಿಂದ ಅದಕ್ಕೂ ವೇರಿಯೇಬಲ್ಸ್ ಬೇಕು. ಆಮೇಲೆ ಪ್ರತಿಯೊಂದು ಟರ್ಮ್ನ ನಾವು ಸೇವ್ ಮಾಡೋದಕ್ಕೆ ಒಂದು ವೇರಿಯೇಬಲ್, ಹಾಗೆ ಫೈನಲ್ ವ್ಯಾಲ್ಯೂನ ಸೇವ್ ಮಾಡೋದಕ್ಕೆ ಅಂದ್ರೆ ಸೈನ್ ಆಫ್ ಎಕ್ಸ್ ವ್ಯಾಲ್ಯೂನ ಸೇವ್ ಮಾಡೋದಕ್ಕೆ ಒಂದು ವೇರಿಯೇಬಲ್ ಡಿಕ್ಲೇರ್ ಮಾಡ್ತೀನಿ. ಹಾಗೆ ನಮ್ಮ ನಂಬರ್ ಆಫ್ ಟರ್ಮ್ಸ್ ನಾವು ಇನ್ಪುಟ್ ತಗೊಳ್ಳೋದ್ರಿಂದ ಅದಕ್ಕೂ ಒಂದು ವೇರಿಯೇಬಲ್ ಬೇಕು, ಅದಕ್ಕೆ ಎನ್. ಹಾಗೆ ನಮ್ಮ ಫಾರ್ ಲೂಪ್ಗೆ ಒಂದು ವೇರಿಯೇಬಲ್ ಐ ಅಂತ ಡಿಕ್ಲೇರ್ ಮಾಡ್ತೀನಿ. ಈಗ ನಾನು ಇನ್ಪುಟ್ ತಗೊಬೇಕು. ಸೊ ಪ್ರಿಂಟ್ ಎಫ್ ಎಂಟರ್ ದ ಆಂಗಲ್ ಅಂತ ಕೊಡ್ತೀನಿ. ಅದಕ್ಕೆ ನಾನು ಸ್ಕ್ಯಾನ್ ಎಫ್ ಸ್ಟೇಟ್ಮೆಂಟ್ ಕೂಡ ಬರೀಬೇಕು. ಫ್ಲೋಟ್ ಇರೋದ್ರಿಂದ ಪರ್ಸೆಂಟೇಜ್ ಎಫ್ ಆಂಪರ್ಸೆಂಟ್ ಡಿಗ್ರಿ. ಆಮೇಲೆ ಇನ್ನೊಂದು ಇನ್ಪುಟ್ ಬೇಕು, ನಂಬರ್ ಆಫ್ ಟರ್ಮ್ಸ್. ಅದಕ್ಕೆ ಪ್ರಿಂಟ್ ಎಫ್ ಎಂಟರ್ ದ ನಂಬರ್ ಆಫ್ ಟರ್ಮ್ಸ್. ಅದಕ್ಕೆ ಸಪೋರ್ಟಿಂಗ್ ಸ್ಕ್ಯಾನ್ ಎಫ್ ಪರ್ಸೆಂಟೇಜ್ ಡಿ, ಯಾಕಂದ್ರೆ ಅದು ಇಂಟೀಜರ್, ಆಂಪರ್ಸೆಂಟ್ ಎನ್. ಸೊ ಇದೆರಡು ನಮಗೆ ಇನ್ಪುಟ್ ವ್ಯಾಲ್ಯೂಸ್ ಬೇಕು. ನೆಕ್ಸ್ಟ್ ಸ್ಟೆಪ್, ಕನ್ವರ್ಟ್ ಡಿಗ್ರೀಸ್ ಟು ರೇಡಿಯನ್ಸ್. ಇಲ್ಲಿ ನಾವು ಎಕ್ಸ್ ಈಕ್ವಲ್ಸ್ ಡಿಗ್ರಿ ಇಂಟು ಪೈ ವ್ಯಾಲ್ಯೂ 3.1416 ಡಿವೈಡೆಡ್ ಬೈ 180. ನಿಮ್ಗೆ ಈ ಪೈ ವ್ಯಾಲ್ಯೂ ಇನ್ನ ಅಕ್ಯುರೇಟ್ ಆಗಿ ಬೇಕು ಅಂದ್ರೆ ನಾವು ಬಿಲ್ಟ್ ಇನ್ ವೇರಿಯಬಲ್ ಕೂಡ ಯೂಸ್ ಮಾಡ್ಬೋದು. ಮ್ಯಾಥ್ ಹೆಡರ್ ಒಳಗಡೆ ಎಂ ಅಂಡರ್ಸ್ಕೋರ್ ಪೈ ಅನ್ನೋ ವೇರಿಯಬಲ್ ನ ಯೂಸ್ ಮಾಡಿದ್ರೆ ಅದು ನಮ್ಗೆ ಪೈ ವ್ಯಾಲ್ಯೂ ಕೊಡತ್ತೆ. ಈ ರೀತಿ ನಾವು ಡಿಗ್ರಿನ ರೇಡಿಯನ್ಸ್ ಆಗಿ ಕನ್ವರ್ಟ್ ಮಾಡ್ಕೊಬೇಕು. ಈಗ ಮುಂದಿನ ಸ್ಟೆಪ್, ಸೈನ್ ಆಫ್ ಎಕ್ಸ್ ನ ಟೇಲರ್ ಸೀರೀಸ್ ಯೂಸ್ ಮಾಡಿಕೊಂಡು ಕಂಪ್ಯೂಟ್ ಮಾಡಬೇಕು.
ನಾನು ಆಗ್ಲೇ ಹೇಳ್ದಂಗೆ ನ್ಯೂಮರೇಟರ್ ಡಿನಾಮಿನೇಟರ್ ಸಪ್ರೇಟ್ ಆಗಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫಸ್ಟ್ ನಮ್ಗೆ ನ್ಯೂಮರೇಟರ್ ವ್ಯಾಲ್ಯೂ ಏನಿರತ್ತೆ, ಬೈ ಡಿಫಾಲ್ಟ್ ಆಗಿ ಎಕ್ಸ್ ಇರತ್ತೆ, ಯಾಕಂದ್ರೆ ಫಸ್ಟ್ ನಮ್ಗೆ ಎಕ್ಸ್ ಪ್ಲಸ್ ಅಂತಾನೆ ಸ್ಟಾರ್ಟ್ ಆಗೋದು. ಡಿನಾಮಿನೇಟರ್ 1.0 ಇರುತ್ತೆ, ಸೊ ಎಕ್ಸ್ ಬೈ 1 ಎಕ್ಸ್ ಆಗೋದಕ್ಕೆ. ಹಾಗೆ ನಮ್ಮ ವ್ಯಾಲ್ಯೂನ ನಾವು ಡಿಫಾಲ್ಟ್ ಆಗಿ 0 ಅಂತ ಸೆಟ್ ಮಾಡಬೇಕು. ಫ್ಲೋಟ್ ಇರೋದ್ರಿಂದ ನಾನು 0.0 ಅಂತ ಯೂಸ್ ಮಾಡ್ತೀನಿ. ನಮ್ಮ ಟರ್ಮ್ ವ್ಯಾಲ್ಯೂ ಏನಾಗತ್ತೆ, ನ್ಯೂಮರೇಟರ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಆಗಿರತ್ತೆ. ಸೊ ಎಕ್ಸ್ ಡಿವೈಡೆಡ್ ಬೈ 1 ಎಕ್ಸ್. ಸೊ ಟರ್ಮ್ ವ್ಯಾಲ್ಯೂ ಡಿಫಾಲ್ಟ್ ಆಗಿ ಎಕ್ಸ್ ಆಗಿರತ್ತೆ. ನಾವು ನೆಕ್ಸ್ಟ್ ಟರ್ಮ್ಸ್ ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಫಾರ್ ಲೂಪ್ ಉಪಯೋಗಿಸ್ಬೇಕು. ಸೊ ಫಾರ್ ಐ ಈಕ್ವಲ್ಸ್ 1, ಐ ಲೆಸ್ ದನ್ ಆರ್ ಈಕ್ವಲ್ ಟು ಎನ್, ಐ ಪ್ಲಸ್ ಪ್ಲಸ್. ಇಲ್ಲಿ ಇವನ್ ನೋಡ್ಬೇಕಾಗಿರೋದು, ನಾನು ಐ 1 ಇಂದ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ಲೆಸ್ ದನ್ ಆರ್ ಈಕ್ವಲ್ ಟು ಎನ್ ಅಂತ ಕಂಡೀಷನ್ ಬರೆದಿದ್ದೀನಿ. ಈ ಲೂಪ್ ಒಳಗಡೆ ನಾವು ಫಸ್ಟ್ ನಮ್ಮ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ವ್ಯಾಲ್ಯೂ ಈಕ್ವಲ್ಸ್ ವ್ಯಾಲ್ಯೂ ಪ್ಲಸ್ ಟರ್ಮ್. ಸೊ ಮೊದಲು ವ್ಯಾಲ್ಯೂ 0 ಇರೋದ್ರಿಂದ 0 ಪ್ಲಸ್ ಟರ್ಮ್ ವ್ಯಾಲ್ಯೂ ಎಕ್ಸ್ ಇರತ್ತಲ್ವಾ, ಸೊ 0 ಪ್ಲಸ್ ಎಕ್ಸ್ ವ್ಯಾಲ್ಯೂ ಈಕ್ವಲ್ ಜಿ ಎಕ್ಸ್ ಆಗತ್ತೆ. ಸೊ ನೆಕ್ಸ್ಟ್ ಟೈಮು ಎಕ್ಸ್ ಪ್ಲಸ್ ನೆಕ್ಸ್ಟ್ ಟರ್ಮ್ ವ್ಯಾಲ್ಯೂ ಏನಿರುತ್ತೋ ಅದಾಗತ್ತೆ. ಸೊ ಈ ರೀತಿ ನಾವು ವ್ಯಾಲ್ಯೂನ ಕಂಪ್ಯೂಟ್ ಮಾಡಬೇಕು. ಈಗ ನಮ್ಮ ನ್ಯೂಮರೇಟರ್ ಏನಾಗತ್ತೆ, ಮೈನಸ್ ನ್ಯೂಮರೇಟರ್ ಇಂಟು ಎಕ್ಸ್ ಇಂಟು ಎಕ್ಸ್. ನೀವು ಟೇಲರ್ ಸೀರೀಸ್ ಫಾರ್ಮುಲಾ ನೋಡಿದ್ರೆ ಅದರಲ್ಲಿ ಆಲ್ಟರ್ನೇಟಿವ್ ಆಗಿ ಪ್ಲಸ್ ಮೈನಸ್ ಅಂತ ಇರತ್ತೆ. ಅದರಿಂದ ನಾನು ಇಲ್ಲಿ ಮೈನಸ್ ಅಂತ ಉಪಯೋಗಿಸ್ಬೇಕು. ಹಾಗೆ ಎಕ್ಸ್ ಪವರ್ ಪ್ರತಿ ಸತಿ 2 ಇಂದ ಇನ್ಕ್ರಿಮೆಂಟ್ ಆಗತ್ತೆ. ಸೊ ಫಸ್ಟ್ ಎಕ್ಸ್ ಟು ದ ಪವರ್ ಆಫ್ 1, ಆಮೇಲೆ ಎಕ್ಸ್ ಟು ದ ಪವರ್ ಆಫ್ 3, ಆಮೇಲೆ ಎಕ್ಸ್ ಟು ದ ಪವರ್ ಆಫ್ 5, ಆಮೇಲೆ ಎಕ್ಸ್ ಟು ದ ಪವರ್ ಆಫ್ 7, ಈ ರೀತಿ ಇನ್ಕ್ರಿಮೆಂಟ್ ಆಗ್ತಾ ಹೋಗತ್ತೆ. ಅದಕ್ಕೆ ನಾನು ಇಂಟು ಎಕ್ಸ್ ಇಂಟು ಎಕ್ಸ್ ಅಂತ 2 ಸತಿ ಯೂಸ್ ಮಾಡಿರೋದು. ಈಗ ಡಿನಾಮಿನೇಟರ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ನೋಡೋಣ. ಡಿನಾಮಿನೇಟರ್ ಈಕ್ವಲ್ಸ್ ಡಿನಾಮಿನೇಟರ್ ಇಂಟು 2 ಇಂಟು ಐ ಇಂಟು 2 ಇಂಟು ಐ ಪ್ಲಸ್ 1. ನೀವು ಫಾರ್ಮುಲಾ ನೋಡಿದ್ರೆ ಡಿನಾಮಿನೇಟರ್ ಯಾವಾಗಲೂ ಫ್ಯಾಕ್ಟೋರಿಯಲ್ ಅಲ್ಲಿ ಇರತ್ತೆ, ಅಂದ್ರೆ 3 ಫ್ಯಾಕ್ಟೋರಿಯಲ್, 5 ಫ್ಯಾಕ್ಟೋರಿಯಲ್, 7 ಫ್ಯಾಕ್ಟೋರಿಯಲ್ ಈ ರೀತಿ. 3 ಫ್ಯಾಕ್ಟೋರಿಯಲ್ ಅಂದ್ರೆ 3 ಇಂಟು 2 ಇಂಟು 1. ಸೊ ಡಿನಾಮಿನೇಟರ್ ಬೈ ಡಿಫಾಲ್ಟ್ 1 ಇರೋದ್ರಿಂದ ಸೊ 1 ಇಂಟು 2 ಇಂಟು 3 ಅಂತ ಕ್ಯಾಲ್ಕುಲೇಟ್ ಆಗತ್ತೆ. ನೆಕ್ಸ್ಟ್ ಟರ್ಮ್ ಅಲ್ಲಿ 5 ಫ್ಯಾಕ್ಟೋರಿಯಲ್ ಇದ್ದಾಗ 5 ಇಂಟು 4 ಇಂಟು 3 ಫ್ಯಾಕ್ಟೋರಿಯಲ್ ಅಂತ ಕ್ಯಾಲ್ಕುಲೇಟ್ ಆಗತ್ತೆ. ಯಾಕೆ ಅಂದ್ರೆ 3 ಫ್ಯಾಕ್ಟೋರಿಯಲ್ ಆಲ್ರೆಡಿ 6, ಅದರ ವ್ಯಾಲ್ಯೂ ಇಲ್ಲಿ ಸೆಟ್ ಆಗಿರತ್ತೆ. ಸೊ 6 ಇಂಟು 4 ಇಂಟು 5 ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ಸಾಕು. ನೆಕ್ಸ್ಟ್ ಟರ್ಮ್ ಅಲ್ಲಿ 7 ಫ್ಯಾಕ್ಟೋರಿಯಲ್ ಇದ್ದಾಗ 7 ಇಂಟು 6 ಇಂಟು 5 ಫ್ಯಾಕ್ಟೋರಿಯಲ್ ಅಂತ ಕ್ಯಾಲ್ಕುಲೇಟ್ ಮಾಡ್ತಾರೆ. ಅದಕ್ಕೆ ನಾವು ಇಲ್ಲಿ ಡಿನಾಮಿನೇಟರ್ ಇಂಟು 2 ಇಂಟು ಐ ಇಂಟು 2 ಇಂಟು ಐ ಪ್ಲಸ್ 1 ಅಂತ ಯೂಸ್ ಮಾಡಿರೋದು. ಈಗ ನಾವು ನ್ಯೂಮರೇಟರ್ ಡಿನಾಮಿನೇಟರ್ ವ್ಯಾಲ್ಯೂ 2 ಕ್ಯಾಲ್ಕುಲೇಟ್ ಮಾಡಿರೋದ್ರಿಂದ ನಮ್ಮ ಟರ್ಮ್ ವ್ಯಾಲ್ಯೂ ಏನಾಗತ್ತೆ, ನ್ಯೂಮರೇಟರ್ ಬೈ ಡಿನಾಮಿನೇಟರ್ ಆಗತ್ತೆ. ಸೊ ಈ ರೀತಿ ಈ ಲೂಪ್ ಒಳಗಡೆ ನಾವು ಟರ್ಮ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿ ಅದನ್ನ ವ್ಯಾಲ್ಯೂ ವೇರಿಯಬಲ್ಗೆ ಪ್ರತಿ ಸತಿನೂ ಆಡ್ ಮಾಡ್ಕೊಂಡು ಹೋಗ್ತೀವಿ. ಸೊ ನಮ್ಮ ಫೈನಲ್ ಸೈನ್ ಆಫ್ ಎಕ್ಸ್ ವ್ಯಾಲ್ಯೂ ಈ ವೇರಿಯಬಲ್ ಅಲ್ಲಿ ಸೆಟ್ ಆಗಿರತ್ತೆ. ನೆಕ್ಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡಿರೋ ವ್ಯಾಲ್ಯೂನ ಔಟ್ಪುಟ್ ಆಗಿ ಪ್ರಿಂಟ್ ಮಾಡಬೇಕು. ಅದಕ್ಕೆ ನಾನಿಲ್ಲಿ ಪ್ರಿಂಟ್ ಸ್ಟೇಟ್ಮೆಂಟ್ ಬರೀಬೇಕು.
calculated value of sine of angle alva, so percentage f is percentage f, a value kuda float ಇಲ್ಲಿ ನಾನು ಡಿಗ್ರಿ ಮತ್ತೆ ವ್ಯಾಲ್ಯೂಸ್ನ ಪ್ರಿಂಟ್ ಮಾಡಬೇಕು. ಈಗ ನಮ್ಮ ಲಾಸ್ಟ್ ಸ್ಟೆಪ್, ಕಂಪ್ಯೂಟ್ ಸೈನ್ ಎಕ್ಸ್ ಯೂಸಿಂಗ್ ಬಿಲ್ಟ್ ಇನ್ ಫಂಕ್ಷನ್ ಆ್ಯಂಡ್ ಪ್ರಿಂಟ್ ಔಟ್ಪುಟ್. ಅದಕ್ಕೆ ಕೂಡ ಒಂದು ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಬರೀತೀನಿ. ಕಂಪ್ಯೂಟೆಡ್ ವ್ಯಾಲ್ಯೂ ಆಫ್ sine of x under sine of angle percentage f using built in function is percentage f. So adu degree mate illi nanu built in function sine anta use madbeko, adike nanu radians value na pass madbeko. So ಎಕ್ಸ್ ಅಂತ ಪಾಸ್ ಮಾಡ್ತೀನಿ. ಇದು ಮ್ಯಾಥ್ ಲೈಬ್ರರಿಯಲ್ಲಿರೋ ಬಿಲ್ಟ್ ಇನ್ ಸೈನ್ ಫಂಕ್ಷನ್. ಈ ರೀತಿ ನಾನು ಟೇಲರ್ ಸೀರೀಸ್ ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡಿರೋ ವ್ಯಾಲ್ಯೂ, ಹಾಗೆ ಬಿಲ್ಟ್ ಇನ್ ಫಂಕ್ಷನ್ ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡಿರೋ ವ್ಯಾಲ್ಯೂ ಎರಡೂ ಪ್ರಿಂಟ್ ಮಾಡಬೇಕು. ಲಾಸ್ಟ್ ಅಲ್ಲಿ ನಾನು ಇಂಟ್ ಮೇನ್ ಉಪಯೋಗಿಸಿರೋದ್ರಿಂದ ರಿಟರ್ನ್ ಜೀರೋ ಸ್ಟೇಟ್ಮೆಂಟ್ ಬರೀತೀನಿ. ಈಗ ನಮ್ಮ ಪ್ರೋಗ್ರಾಮ್ನ ಸೇವ್ ಮಾಡಿ ಕಂಪೈಲ್ ಮಾಡೋಣ. ನಮ್ಮ ಪ್ರೋಗ್ರಾಮ್ ಸಕ್ಸಸ್ಫುಲಿ ಕಂಪೈಲ್ಡ್. ಈಗ ಅದನ್ನ ರನ್ ಮಾಡೋಣ. ಎಂಟರ್ ದ ಆಂಗಲ್ 60 degrees ಅಂತ ಕೊಡ್ತೀನಿ. ಎಂಟರ್ ದ ನಂಬರ್ ಆಫ್ ಟರ್ಮ್ಸ್ 5. So calculated value is 0.866. Computed value is 0.866025. So ಇದು approximately same ಬಂದಿದೆ. So ಅದರಿಂದ ನಾವು ಟೇಲರ್ ಸೀರೀಸ್ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡಿರೋ ವ್ಯಾಲ್ಯೂ ಕರೆಕ್ಟ್ ಆಗಿ ಇದೆ ಅಂತ ಹೇಳಬಹುದು. ಈಗ ಇನ್ನೊಂದು ಸಿನಾರಿಯೋ ನೋಡೋಣ. ಎಂಟರ್ ದ ಆಂಗಲ್ 30. ನಂಬರ್ ಆಫ್ ಟರ್ಮ್ಸ್ 4 ಅಂತ ಕೊಡ್ತೀನಿ. ಸೊ ಅದು ಫುಲ್ ಅಕ್ಯುರೇಟ್ ಆಗಿ ಬಂದಿದೆ. ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ ಆಫ್ ಸೈನ್ ಆಫ್ 30 degrees ಇಸ್ 0.50. ಕಂಪ್ಯೂಟೆಡ್ ವ್ಯಾಲ್ಯೂ ಆಫ್ ಸೈನ್ ಆಫ್ 30 degrees ಯೂಸಿಂಗ್ ದ ಬಿಲ್ಟ್ ಇನ್ ಫಂಕ್ಷನ್ ಇಸ್ 0.50. ಸೊ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿರೋ ವ್ಯಾಲ್ಯೂ ಪರ್ಫೆಕ್ಟ್ ಆಗಿ ಇದೆ ಅಂತ ಹೇಳೋದು. ಈಗ ನಾವು ಬರೆದಿರೋ ಪ್ರೋಗ್ರಾಮ್ನ ಒಂದ್ಸತಿ ರಿವೈಸ್ ಮಾಡೋಣ. ಮೊದಲು ನಮಗೆ ಬೇಕಾಗಿರೋ ಹೆಡರ್ಸ್ನೆಲ್ಲ ಇನ್ಕ್ಲೂಡ್ ಮಾಡಿದ್ವಿ. ಈ ಪ್ರೋಗ್ರಾಮ್ ಅಲ್ಲಿ ನಾವು ಬಿಲ್ಟ್ ಇನ್ ಫಂಕ್ಷನ್ ಯೂಸ್ ಮಾಡೋದ್ರಿಂದ ಮ್ಯಾಥ್ ಡಾಟ್ ಹೆಡರ್ ಕೂಡ ಇನ್ಕ್ಲೂಡ್ ಮಾಡಿದ್ವಿ. ಆಮೇಲೆ ನಮಗೆ ಬೇಕಾಗಿರೋ ಎಲ್ಲ ವೇರಿಯಬಲ್ಸ್ ನಾವು ಡಿಕ್ಲೇರ್ ಮಾಡಿ ಇನ್ಪುಟ್ ಆಗಿ ಡಿಗ್ರೀಸ್ ಮತ್ತೆ ನಂಬರ್ ಆಫ್ ಟರ್ಮ್ಸ್ ಬೇಕು, ಅದಕ್ಕೆ ಅದನ್ನ ಪ್ರಿಂಟ್ ಆಫ್ ಸ್ಕ್ಯಾನ್ ಆಫ್ ಸ್ಟೇಟ್ಮೆಂಟ್ ಯೂಸ್ ಮಾಡಿ ಇನ್ಪುಟ್ ಆಗಿ ತಗೊಂಡ್ವಿ. ಬಂದಿರೋ ಡಿಗ್ರಿ ವ್ಯಾಲ್ಯೂನ ನಾವು ರೇಡಿಯನ್ಸ್ಗೆ ಕನ್ವರ್ಟ್ ಮಾಡಿಕೊಂಡು ಆ ಎಕ್ಸ್ ವ್ಯಾಲ್ಯೂನ ಯೂಸ್ ಮಾಡಿಕೊಂಡು ಟೇಲರ್ ಸೀರೀಸ್ ಫಾರ್ಮುಲಾ ಇಂದ ಸೈನ್ ಆಫ್ ಎಕ್ಸ್ ವ್ಯಾಲ್ಯೂನ ಕಂಪ್ಯೂಟ್ ಮಾಡಿದ್ವಿ. ಲಾಸ್ಟ್ ಅಲ್ಲಿ ನಾವು ಕಂಪ್ಯೂಟ್ ಮಾಡಿರೋ ವ್ಯಾಲ್ಯೂ ನ ಪ್ರಿಂಟ್ ಮಾಡಿ ಅದೇ ರೀತಿ ಸೈನ್ ಆಫ್ ಎಕ್ಸ್ ನ ಬಿಲ್ಟ್ ಇನ್ ಫಂಕ್ಷನ್ ಸೈನ್ ಫಂಕ್ಷನ್ ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡಿ ಅದನ್ನು ಕೂಡ ಪ್ರಿಂಟ್ ಮಾಡಿದ್ವಿ. ಈ ಪ್ರೋಗ್ರಾಮ್ ಅಲ್ಲಿ ನೀವು ನೆನ್ಪಿಟ್ಕೊಬೇಕಾಗಿರೋದು ಮೇನ್ ಆಗಿ ಈ ಫಾರ್ ಲೂಪ್. ಇದು ಗೊತ್ತಿದ್ರೆ ನೀವು ಮಿಕ್ಕಿದ ಸ್ಟೆಪ್ಸ್ ಈಸಿಯಾಗೆ ಬರಿಬಹುದು. ಅದರಲ್ಲೂ ಈ ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ನ ಕ್ಯಾಲ್ಕುಲೇಟ್ ಮಾಡೋ ಅಂತ
ಈ ಎರಡು ಲೈನ್ಸ್ ತುಂಬಾನೇ ಇಂಪಾರ್ಟೆಂಟ್. ನಾವು ಈ ಪ್ರೋಗ್ರಾಂನ ಗಿಟ್ಹಬ್ ಅಲ್ಲಿ ಕೂಡ ಹಾಕಿರ್ತೀವಿ, ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ. ನೀವು ಈ ವಿಡಿಯೋನ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಕೂಡ ಒತ್ತಿ, ಸೊ ದಟ್ ನಾವು ಹಾಕೋ ಎಲ್ಲಾ ಕೋರ್ಸಸ್ ನಿಮ್ಗೆ ನಾವು ಈಸಿಯಾಗಿ ತಲುಪಿಸಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಗೆ ಏನೇ ಕ್ವೆಶನ್ಸ್ ಇದ್ರು ಕಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.